हाय फ्रेंड्स, नान लास्ट वीडियो अटॉमिक पैकिंग फैक्टर ऑफ एचसीपी यहाँ रीति क्याल्कुलेट तोरसिदे नानी सी बाय ए रेशियो 1.633 अदन यूज वैल्यू वीडियो नानु आ वैल्यू यहाँ रीति बंतु अंतु निम्हे तोरसिदीनी। मोदलनेदागि नानु एचसीपी क्रिस्टल स्ट्रक्चर वन्दु यूनिट्स ड्रा माडिदीनी इल्ली अंड अटॉमिक अरेंजमेंट यहाँ रीति इरुत्ते अंत नानु निन्ने हेळिदीनी। फ्रेंड्स, मोदलनेदागि ಈ ಸಿ ಬೈ ಎ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ನಾನು ಈ ತ್ರೀ ಆಟಮ್ಸ್ನ ಕನ್ಸಿಡರ್ ಮಾಡಿದ್ದೀನಿ। ಇಲ್ಲಿದ್ದವನು ದೀಸ್ ತ್ರೀ ಆಟಮ್ಸ್ ಇಸ್ ನಥಿಂಗ್ ಬಟ್ ದೀಸ್ ತ್ರೀ ಆಟಮ್ಸ್ ನಾ ಇಲ್ಲಿ ಡ್ರಾ ಮಾಡಿದ್ದೀನಿ, ನೀವು ನೋಡ್ಬೋದು ಈ ತ್ರೀ ಆಟಮ್ಸ್ನ। ಈ ಆಟಮ್ಸ್ ಆ್ಯಕ್ಚುಲಿ ಒಂದಕ್ಕೊಂದು ಟಚ್ ಆಗಿರುತ್ತೆ ಅಂತ ಹೇಳಿದಿನಲ್ಲ ಇಲ್ಲಿ ಯಾವ ರೀತಿ, ಸೊ ಅದೇ ರೀತಿ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ। ಹಾಗೂ ಇಲ್ಲಿ ಈ ಗ್ರೀನ್ ಕಲರ್ ಈ ಆಟಮ್ ಇದೆಯಲ್ಲ, ಇದು ಬಂದುಬಿಟ್ಟು ಈ ಮಿಡಲ್ ಲೇಯರಲ್ಲಿರುವಂಥ ತ್ರೀ ಆಟಮ್ಸಲ್ಲಿ ಒಂದು ಆಟಮ್ ಅದು। ಅಂದರೆ ನೀವು ಇಲ್ಲಿ ನೋಡ್ಬೋದು ನಾನೀಗ ಕನ್ಸಿಡರ್ ಮಾಡಿರೋದು ಈ ತ್ರೀ ಆಟಮ್ಸ್। ಓಕೆ, ಈ ತ್ರೀ ಆಟಮ್ಸಲ್ಲಿ ನಿಮಗಿಲ್ಲಿ ಇಲ್ಲಿ ಈ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಈ ಗ್ಯಾಪ್ ಎಕ್ಸಾಕ್ಟ್ ಈ ಗ್ಯಾಪಲ್ಲಿ ಈ ಬಿ ಲೇಯರ್ ಆಟಮ್ಮು ಪ್ಲೇಸ್ ಆಗಿರುತ್ತೆ। ಫ್ರೆಂಡ್ಸ್ ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ, ಇಲ್ಲಿದೆ ಅಲ್ವಾ ಇದು ಬಿ ಲೇಯರ್ ಆಟಮ್, ಇದ್ರ ಲೊಕೇಶನ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿರುತ್ತೆ। ಸೊ ಅದನ್ನೇ ನಾನು ಇಲ್ಲಿ ತೋರಿಸಿರೋದು। ಸೊ ಎಕ್ಸಾಕ್ಟ್ಲಿ ಈ ಗ್ಯಾಪಲ್ಲಿ ಪ್ಲೇಸ್ ಆಗಿದೆ, ಅದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್। ಆ್ಯಂಡ್ ಈ ಆಟಮ್ ಸೆಂಟರ್ ಪಾಯಿಂಟ್ಸ್ ಏನಿದೆ ನಾನು ಅದನ್ನೆಲ್ಲ ಜಾಯಿನ್ ಮಾಡಿಬಿಟ್ಟು ಹಾಗೂ ಈ ಟಾಪ್ ಬಿ ಲೇಯರಲ್ಲಿರುವಂಥ ಈ ಗ್ರೀನ್ ಕಲರ್ ಆಟಮ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ। ಮಾಡಿದಾಗ ನಿಮಗೆ ಈ ತ್ರೀ ಡಿ ಡಯಾಗ್ರಾಮ್ ಈ ರೀತಿ ಕಾಣುತ್ತೆ ನೋಡಿ ಫ್ರೆಂಡ್ಸ್। ತ್ರೀ ಬಾಟಮ್ ಲೇಯರ್ ಆಟಮ್ಸ್ ಅಂದರೆ ಈ ಆಟಮ್ಸ್ ಆ್ಯಂಡ್ ಈ ತ್ರೀ ಆಟಮ್ ಗ್ಯಾಪಲ್ಲಿ ಅಂದರೆ ಈ ಗ್ಯಾಪಲ್ಲಿ ಮೇಲ್ಗಡೆ ಒಂದು ಬಿ ಆಟಮ್ ಇದೆ, ದಟ್ ಮೀನ್ಸ್ ಬಿ ಲೇಯರ್ ಆಟಮ್ ಆರ್ ಬಿ ಪ್ಲೇನ್ ಆಟಮ್ ಅಂತ ಹೇಳ್ಬೋದು, ಅದು ಈ ರೀತಿ ಇದೆ ಫ್ರೆಂಡ್ಸ್। ನಾನೀಗ ಈ ಎಲ್ಲ ಪಾಯಿಂಟ್ಸ್ನ ನಾನು ಜಾಯಿನ್ ಮಾಡಿದ್ದೀನಿ ಈ ಬಿ ಆಟಮ್ಗೆ, ನಿಮಗೆ ಈ ರೀತಿ ಒಂದು ಟೆಟ್ರಾ ಹೆಡ್ರನ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್। ವಾಟ್ ಈಸ್ ಟೆಟ್ರಾ ಹೆಡ್ರನ್ ಅಂತ ಹೇಳೋದಾದರೆ ಇಟ್ ಈಸ್ ಎ ತ್ರೀ ಡಿ ಫಿಗರ್ ವಿತ್ ಫೋರ್ ಫೇಸಸ್, ಇಲ್ಲಿ ನಾವು ನೋಡ್ಬೋದು ಇದಕ್ಕೆ ನಾಲ್ಕು ಫೇಸಸ್ ಇದೆ ಫ್ರೆಂಡ್ಸ್। ಒಂದು ಈ ಫೇಸ್, ಇದೊಂದು ಫೇಸ್, ಎರಡನೇ ಫೇಸ್ ಆ್ಯಂಡ್ ಬ್ಯಾಕ್ ಸೈಡ್ ಇಸ್ ಫೇಸ್ ತ್ರೀ ಆ್ಯಂಡ್ ಫೇಸ್ ಫೋರ್ ಇಸ್ ಅಟ್ ಬಾಟಮ್ ಆ್ಯಂಡ್ ಫೋರ್ ಕಾರ್ನರ್ಸ್ ನಮಗಿಲ್ಲಿ ಕಾಣಿಸ್ತಾ ಇದೆ, 1 2 3 4 ಕಾರ್ನರ್ಸ್ ಇದ್ದಾವೆ ಹಾಗೂ 6 ಎಡ್ಜಸ್ 1 2 3 4 5 6 ಈ ರೀತಿ ಟೆಟ್ರಾ ಹೆಡ್ರನ್ ಫಾರ್ಮ್ ಆಗಿದೆ ಫ್ರೆಂಡ್ಸ್। ಮೊದಲನೇದಾಗಿ ನಾನು ಈ ಟೆಟ್ರಾಹೆಡ್ರನ್ ಅಂದರೆ ಈ ಬಿ ಲೇಯರ್ ಆಟಮಿಂದ ನಮ್ಮ ಈ ಬಾಟಮ್ ಫೇಸ್ಗೆ ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ, ಅದು ಹೈಟ್ ಆಗುತ್ತೆ ಈ ಟೆಟ್ರಾಹೆಡ್ರನ್ ಹೈಟ್ ಆಗುತ್ತೆ ನೋಡಿ। ಸೊ ದಿಸ್ ಈಸ್ ದ ಹೈಟ್ ಆಫ್ ಟೆಟ್ರಾಹೆಡ್ರನ್ ಹಾಗೂ ನಾನು ಈ ಪಾಯಿಂಟ್ನ ಈ ಎ ಆಟಮ್ಗೆ ಜಾಯಿನ್ ಮಾಡ್ತಾ ಇದ್ದೀನಿ। ಓಕೆ, ನಾ ಇದಕ್ಕೆ ನೇಮ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್। ಈ ಲೆಂತ್ ಬಂದುಬಿಟ್ಟು ಎಕ್ಸ್, ನಮಗೆ ಈ ವ್ಯಾಲ್ಯೂ ಗೊತ್ತಿಲ್ಲ ಆ್ಯಕ್ಚುಲಿ ಆ್ಯಂಡ್ ಈ ಡಿಸ್ಟೆನ್ಸು ನಮಗೆ ಗೊತ್ತಿದೆ, ದಟ್ ಈಸ್ ಎ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ। ಯಾಕಂದರೆ ಈ ಒಂದು ಈ ಎರಡು ಆಟಮ್ ಒಂದಕ್ಕೊಂದು ಟಚ್ ಆಗಿರುತ್ತೆ, ಇಲ್ಲಿ ಟಚ್ ಆಗಿದಲ್ವಾ ಈ ಆಟಮ್, ಈ ಡಿಸ್ಟೆನ್ಸೇ ನಾನು ಎ ಹೇಳಿರೋದು ಈಗ। ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಆಲ್ಸೋ ಎ, ಈ ಡಿಸ್ಟೆನ್ಸ್ ಎ ಆ್ಯಂಡ್ ದಿಸ್ ಆಲ್ಸೋ ಎ ಫ್ರೆಂಡ್ಸ್। ಈ ಇದಕ್ಕೆ ನಾನು ಇನ್ನೊಂದು ಇಲ್ಲಿ ಹೆಸರು ಕೊಡ್ತಾ ಇದ್ದೀನಿ ಓ ಅಂತ, ಟ್ರಯಾಂಗಲ್ ಎ ಓ ಡಿ, ಇದು ಬಂದುಬಿಟ್ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ ನೋಡಿ, ನಾ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಓ ಡಿ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಟ್ರಯಾಂಗಲ್ ಎ ಓ ಡಿ, ಯು ಅಪ್ಲೈ ಪೈಥಾಗರಸ್ ಥಿಯರಮ್ ಹಿಯರ್, ದಿಸ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ದಿಸ್ ಹೈಪಾಟನಸ್ ಸೈಡ್ ದಟ್ ಈಸ್ ಎ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಓ ಸ್ಕ್ವೇರ್ ಪ್ಲಸ್ ಒ ಡಿ ಸ್ಕ್ವೇರ್, ನಮಗೆ ಎ ಡಿ ವ್ಯಾಲ್ಯೂ ಗೊತ್ತಿದೆ ಫ್ರೆಂಡ್ಸ್ ಎ, ಸೊ ಎ ಸ್ಕ್ವೇರ್ ಆಗುತ್ತೆ ಇದು, ಎ ಓ ಇದು ನಮಗೆ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಅಂತ ತೊಗೊಂಡಿದ್ವಿ, ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಒ ಡಿ, ನಮಗೆ ಈ ಟೆಟ್ರಾ ಹೆಡ್ರನ್ ಹೈಟು ಗೊತ್ತಿದೆ ಯಾವ ರೀತಿ ಅಂತಂದರೆ ಈ ಟೋಟಲ್ ಯೂನಿಟ್ ಸೆಲ್ ಹೈಟ್ ಬಂದುಬಿಟ್ಟು ಸಿ ಆಗುತ್ತೆ
ನಾವಿಲ್ಲಿ ಕನ್ಸಿಡರ್ ಮಾಡಿರೋದು ನೀವು ಇಲ್ಲಿ ತೋರಿಸ್ತೀನಿ ನೋಡಿ, ಈ ಟೋಟಲ್ ಈ ಹೈಟ್ ಬಂದ್ಬಿಟ್ಟು ಸಿ ಆ್ಯಂಡ್ ಈ ಬಿ ಲೇಯರ್ ಆಟಮ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ದೀಸ್ ಟು ಲೇಯರ್ಸಲ್ಲಿ ಇದೆ. ಸೊ ಇದು ಕಂಪ್ಲೀಟ್ ಸಿ ಆದರೆ ಇದರ ಹಾಫ್ ಆಫ್ ದ ಲೆಂತ್ ಈಸ್ ಸಿ ಬೈ ಟು ಆಗುತ್ತೆ ಫ್ರೆಂಡ್ಸ್. ಸೊ ಸಿ ಬೈ ಟು ಓಡಿ ಈಸ್ ಸಿ ಬೈ ಟು ಹೋಲ್ ಸ್ಕ್ವೇರ್ ಆಗುತ್ತೆ ಫ್ರೆಂಡ್ಸ್. ನಾವೀಗ ಈ ಎಕ್ಸ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಮತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಅದಕ್ಕೋಸ್ಕರ ನಾನು ಮತ್ತೆ ಈ ಟ್ರಯಾಂಗಲ್ನ ಸಾರಿ ಈ ಓ ಪಾಯಿಂಟಿಂದ ಈ ಸೈಡ್ ಎ ಬಿಗೆ ನಾನು ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಇದು ಎಕ್ಸಾಕ್ಟ್ಲಿ ಯಾವ ರೀತಿ ಕಾಣುತ್ತಂದರೆ ಈ ರೀತಿ ಇದೆ ಫ್ರೆಂಡ್ಸ್. ದಿಸ್ ಈಸ್ ಎ ಆ್ಯಂಡ್ ದಿಸ್ ಪಾಯಿಂಟ್ ಈಸ್ ಓ ಆ್ಯಂಡ್ ದಿಸ್ ಈಸ್ ಎಮ್. ದಿಸ್ ವ್ಯಾಲ್ಯೂ ಈಸ್ ಎಕ್ಸ್ ಆ್ಯಂಡ್ ದಿಸ್ ಸೈಡ್ ಲೆಂತ್ ನಮಗೆ ಗೊತ್ತಿಲ್ಲ. ಆ್ಯಂಡ್ ಈ ಎ ಎಮ್ ಈ ಎ ಎಮ್ ಡಿಸ್ಟೆನ್ಸ್ ನಮಗೆ ಗೊತ್ತಿದೆ, ಯಾಕಂದರೆ ಎ ಬಿ ಈಸ್ ಎ ಬಿ ಈ ಲೆಂತ್ ಬಂದುಬಿಟ್ಟು ಎ ಆ್ಯಂಡ್ ಹಾಫ್ ಆಫ್ ಇಟ್ಸ್ ಈಸ್ ಎ ಬೈ ಟು ಆಗುತ್ತೆ ಫ್ರೆಂಡ್ಸ್. ಓಕೆ, ಈಗ ಈ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದಂದರೆ ನೀವೀಗ ಇದು ನೋಡಿ ಫ್ರೆಂಡ್ಸ್, ಈ ಟ್ರಯಾಂಗಲ್ ಎ ಬಿ ಸಿ ಇದಿದೆಯಲ್ವಾ, ಇದು ಬಂದುಬಿಟ್ಟು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆ್ಯಂಡ್ ಈಚ್ ಸೈಡ್ ಆ್ಯಂಗಲ್ ಬಂದುಬಿಟ್ಟು 60 ಡಿಗ್ರಿ ಇರುತ್ತೆ. ಸೊ ಈ ಟೋಟಲ್ ಬಂದುಬಿಟ್ಟು 60 ಡಿಗ್ರಿ, ಇದು 60 ಡಿಗ್ರಿ ಆ್ಯಂಡ್ ಇದು 60 ಡಿಗ್ರಿ. ಈ ಲೈನ್ ಇದೆ ಅಲ್ವಾ, ಇದು ಎಕ್ಸಾಕ್ಟ್ಲಿ ಹಾಫ್ ಇರುತ್ತೆ ಇದರಲ್ಲಿ, ಅಂದರೆ ಇದು 30 ಡಿಗ್ರಿ ಆಗುತ್ತೆ. ದಿಸ್ ಈಸ್ 30 ಆ್ಯಂಡ್ ದಿಸ್ ಆಲ್ಸೋ 30 ಡಿಗ್ರಿ. ಹಾಗಾಗಿ ನಾನು ಈ ಟ್ರಯಾಂಗಲ್ ಕನ್ಸಿಡರ್ ಮಾಡಿರೋದ್ರಿಂದ ಈ ಆ್ಯಂಗಲ್ ಬಂದುಬಿಟ್ಟು 30 ಡಿಗ್ರಿ ಆಗುತ್ತೆ. ಓಕೆ, ನಾನು ಟ್ರಿಗ್ನಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡಿಬಿಟ್ಟು ಈ ಎಕ್ಸ್ ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾ ಇಲ್ಲಿ ಕಾಸ್, ಸೊ ಈ 30 ಇದೆ ಆ್ಯಂಗಲು, ಕಾಸ್ 30, ವಾಟ್ ಈಸ್ ಕಾಸ್? ಕಾಸ್ ಥೀಟಾ ಅಂದರೆ ಅಡ್ಜಸ್ಟೆಂಟ್ ಸೈಡ್ ಬೈ ಹೈಪಾಟಿನಸ್ ಸೈಡ್. ಸೊ ಇಲ್ಲಿ ಕಾಸ್ 30 ಈಕ್ವಲ್ಸ್ ಟು ಅಡ್ಜಸ್ಟೆಂಟ್ ಸೈಡ್ ಬಂದುಬಿಟ್ಟು ಇದಾಗುತ್ತೆ, ದಟ್ ಈಸ್ ಎ ಬೈ ಟು ಬೈ ಹೈಪಾಟಿನಸ್ ಸೈಡ್ ಈಸ್ ಎಕ್ಸ್. ಸೊ ನಮಗೆ ಕಾಸ್ 30 ವ್ಯಾಲ್ಯೂ ಗೊತ್ತಿದೆ, ಅದು ಬಂದುಬಿಟ್ಟು ರೂಟ್ 3 ಬೈ 2 ಆ್ಯಂಡ್ ಈ ವ್ಯಾಲ್ಯೂ ಎ ಬೈ ಈ 2 ಡಿನಾಮಿನೇಟ್ ಹೋಗುತ್ತೆ 2x. ಸೊ ಇಲ್ಲಿ ಈ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು ಎ ಬೈ √3. ದಿಸ್ ಈಸ್ ದ ಎಕ್ಸ್ ವ್ಯಾಲ್ಯೂ. ನಾನು ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಎ ಸ್ಕ್ವೇರ್ ಈಕ್ವಲ್ಸ್ ಟು ಎಕ್ಸ್ ಈಸ್ ಎ ಬೈ √3, ಎ ಬೈ √3 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ದಿಸ್ ಬಿಕಮ್ಸ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬೈ 4. ಆಗ ಈ ಎ ಟರ್ಮ್ಸ್ ಎಲ್ಲದನ್ನು ಸಹ ಒಂದು ಕಡೆ ತೊಗೊತಾ ಇದ್ದೀನಿ, ಅಂದರೆ ದಿಸ್ ಎ ಸ್ಕ್ವೇರ್ ಮೈನಸ್ ಇದು ಈ ಕಡೆ ಬಂದರೆ ಎ ಸ್ಕ್ವೇರ್ ಬೈ 3, ಈ 2 ಆ್ಯಂಡ್ ದಿಸ್ ರೂಟ್ ಸ್ಕ್ವೇರ್ ಆ್ಯಂಡ್ ದಿಸ್ ರೂಟ್ ಕ್ಯಾನ್ಸಲ್ ಆಗಿರುತ್ತೆ, ರಿಮೈನಿಂಗ್ ಇಸ್ ಸಿ ಸ್ಕ್ವೇರ್ ಬೈ 4. ನಾ ಈ ಸ್ಟೆಪ್ನ ಈ ಕಡೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ LCM 3 ಆಗುತ್ತೆ ಫ್ರೆಂಡ್ಸ್, ಇದು LCM 3 ಆದಾಗ 3a² ಮೈನಸ್ ಎ ಸ್ಕ್ವೇರ್. ನಾನು ಇಲ್ಲಿ ಇನ್ನೊಂದು ಸ್ಟೆಪ್ ಬರಿತಾ ಇದ್ದೀನಿ, LCM 3 ಆಗುತ್ತೆ, 3a² ಮೈನಸ್ ಎ ಸ್ಕ್ವೇರ್ ಈಕ್ವಲ್ಸ್ ಟು ಸಿ ಸ್ಕ್ವೇರ್ ಬೈ 4 ಆಗುತ್ತೆ. ಇದು 2a² ಬೈ 3 ಈಕ್ವಲ್ಸ್ ಟು ಸಿ ಸ್ಕ್ವೇರ್ ಬೈ 4 ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಈ ಸಿ ಆ್ಯಂಡ್ ಈ ಎ ನಾನು ಈ ಕಡೆ ಈ ಸೈಡಲ್ಲಿ ಬರ್ತಿದ್ದೀನಿ, ಯಾಕಂದರೆ ನಮಗೆ ಸಿ ಬೈ ಎ ರೇಷಿಯೋ ಬೇಕಾಗಿದೆ. ಹಾಗಾಗಿ ಈ 4 ಈ ಕಡೆ ಹೋಗುತ್ತೆ, 4 2 8, 8 by 3 ಈಕ್ವಲ್ಸ್ ಟು ಸಿ ಬೈ ಎ, ಈ ಸಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ನಾನು ಸಿ ಬೈ ಎ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಆ್ಯಂಡ್ ಈ ಸಿ ಬೈ ಎ ಈಕ್ವಲ್ಸ್ ಟು ಅಂಡರ್ ರೂಟ್ 8 by 3 ಆಗುತ್ತೆ ಫ್ರೆಂಡ್ಸ್. ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ
633 बरुते फ्रेंड्स. सो ई रीति ई सी बाय ए वैल्यून डिराइव माडिद्रु अंत नावु ई वैल्यूने नानु लास्ट वीडियोदल्लि सब्स्टिट्यूट माडिद्दे फ्रेंड्स. सो इदिष्टु सी बाय ए आफ् एन ऐडियल एच सी पी क्रिस्टल याव रीति क्याल्कुलेट माडोदु अंदुबिट्टु प्रूफ तोर्सिदीनि ಫ್ರೆಂಡ್ಸು. ಈ ಸಿ ಬೈ ಎ ವ್ಯಾಲ್ಯೂ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಸಿ ಬೈ ಎ ವ್ಯಾಲ್ಯೂ ಕೇಳಿದ್ದಾರೆ. ಅವರು ಆಪ್ಷನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಡೈರೆಕ್ಟಾಗಿ ಇದನ್ನು ಕೊಟ್ಟಿರಲ್ಲ 1.63 ಈ ರೀತಿ ಫ್ರ್ಯಾಕ್ಷನ್ಸಲ್ಲಿ ಕೇಳಿರ್ತಾರೆ. ಐದರ್ ಅಂಡರ್ ರೂಟ್ 8/3 ಈ ರೀತಿ ಆದರೂ ಕೊಟ್ಟಿರ್ಬೋದು ಆಪ್ಷನ್ನು. ಇಲ್ಲಾಂದರೆ ಇದನ್ನು ಈ ಇದನ್ನು ಯಾವ ರೀತಿ ಬರೀತಾರೆ ಅಂದರೆ ಇನ್ನು ಇಲ್ಲಿ ತೋರಿಸ್ತೀನಿ ನೋಡಿ. ಸಿ ಬೈ ಎ ಈಕ್ವಲ್ಸ್ ಟು ಅಂಡರ್ ರೂಟ್ 8/3 ಇದನ್ನು ಈ 8ನ 4 × 2 ಅಂತಲೂ ಬರಿಬೋದಲ್ವಾ ಬೈ 3. ಸೊ 4 ರೂಟ್ ಅಂದರೆ 2 ಆಗುತ್ತೆ, ರಿಮೈನಿಂಗ್ ಉಳಿಯೋದು √2/3. ಸೊ ಆಪ್ಷನ್ಸು 2√2/√3 ಇದನ್ನು ಕೊಟ್ಟಿರ್ಬೋದು ಆರ್ ಡೈರೆಕ್ಟ್ ಇದನ್ನಾದರೂ ಕೊಟ್ಟಿರ್ತಾರೆ. ಬಟ್ ಎಕ್ಸಾಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಪ್ಷನ್ಸ್ ಇದು ಆಲ್ಮೋಸ್ಟ್ ಈ ರೀತಿ ಕೇಳಲ್ಲ, ಕೇಳಿದರೆ ಇದೇ ರೀತಿ ಕೇಳ್ತಾರೆ. ಸೊ ನೀವು ಈ ವ್ಯಾಲ್ಯೂಸ್ ಸಹ ನೀವು ಜ್ಞಾಪಕ ಇಟ್ಕೊಳ್ಳಿ. ಬಟ್ ನೀವು ನಾರ್ಮಲ್ ಅಟಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಕ್ಯಾಲ್ಕುಲೇಷನಲ್ಲಿ ನೀವು ಈ ವ್ಯಾಲ್ಯೂ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸಾಕು. ಥ್ಯಾಂಕ್ ಯು ಫ್ರೆಂಡ್ಸ್.